ಸರ್ಕಾರ ಹೇಳಿದ್ದಾರೆ ದೇಶದಲ್ಲಿ ಇವಾಗ ಏನಕ್ಕೆ ನಮ್ಮ ಯುವಕರು ನಾವು ನರೇಂದ್ರ ಮೋದಿಜಿಯವರನ್ನ ನಾವು ಗೆಲ್ಲಿಸ್ಬೇಕು, ಇವತ್ತು ಯುವಕರು ಹೆಚ್ಚಿನ ಪಾಲಿದೆ ಅಂತ ಎಲ್ಲರೂ ಈಗಾಗಲೇ ಕೂಡ ತಿಳಿಸಿದ್ರೆ. ನಾನು ಕೂಡ ಯುವ ಮೋರ್ಚಾದಿಂದ 2010ರಲ್ಲಿ ಯುವ ಮೋರ್ಚಾ ಕೆಆರ್ಪುರ ಯುವ ಮೋರ್ಚಾ ಅಧ್ಯಕ್ಷನಾಗಿದ್ದೆ. ಆ ಒಂದು ಯುವ ಮೋರ್ಚಾ ಅಧ್ಯಕ್ಷತೆಯನ್ನು ಅಲ್ಲಿ ಕೆಲಸವನ್ನು ಕರೆಕ್ಟಾಗಿ ನಾವು ಸಂಘಟನೆ ಮಾಡಿ ಏನು ಪಕ್ಷ ಏನು ಸಂಘಟನೆ ಕೊಟ್ಟು ಎಲ್ಲ ಕೆಲಸ ಮಾಡಿದ್ದಕ್ಕೆ ನನ್ನ 2015ರಲ್ಲಿ ನನ್ನ BBMP ಕಾರ್ಪೆಟ್ಗೆ ಒಂದು ನನಗೆ ಪಕ್ಷ ನನಗೆ ಟಿಕೆಟ್ ಕೊಡ್ತು. ಅದೇ ರೀತಿ ಅಲ್ಲಿಂದ ಮತ್ತೆ ಇಲ್ಲ ಮುಳಬಾಗಲಲ್ಲಿ ನನ್ನ BJPಗೆ ಒಂದು ಸಾಮಾನ್ಯ ಬಡವನಾಗಿದ್ದೆ ಕೂಡ ಸಾಮಾನ್ಯ ಕಾರ್ಯಕರ್ತನಾಗಿದ್ದೆ ಕೂಡ ಇವತ್ತು ಪಕ್ಷ ನನ್ನ ಟಿಕೆಟ್ ಕೊಟ್ಟಿದೆ. ಅದೇ ರೀತಿ ನಮ್ಮ ಆರ್ ಅಶೋಕ್ ಕಣ್ಣವ್ರು ಇರ್ಬೋದು, ಯುವ ಮೋರ್ಚಾದಿಂದ ಬಂದವರು, ನಮ್ಮ ತೇಜಸ್ವಿನಿ ಸೂರ್ಯ ಇರ್ಬೋದು, ತೇಜಸ್ವಿನಿ ಸೂರ್ಯ ಅವರು ಇರ್ಬೋದು, ಪ್ರತಾಪ್ ಸಿಂಹ ಅವರು ಇರ್ಬೋದು, ತುಳಸಿ ಮುಂಡಾಜನ್ ಇರ್ಬೋದು, ನಾವೆಲ್ಲ ಕೂಡ ಜೊತೆಲಿ ಕೆಲಸ ಮಾಡಿದಂಥವ್ರು. ಅವಾಗೆಲ್ಲ ಇವಾಗೆಲ್ಲರೂ ಕೂಡ MPಗಳಾಗಿದ್ದಾರೆ, MLAಗಳಾಗಿದ್ದಾರೆ, ಎಲ್ಲ ಕೂಡ ಯುವ ಮೋರ್ಚಾದಿಂದ ಬಂದಿರುವಂಥವ್ರು. ಯುವ ಮೋರ್ಚಾ ಅವರಿಗೆ ಎಷ್ಟು ಆದ್ಯತೆ ಇರುತ್ತೆ ಅಂತ ಹೇಳಿದ್ರೆ ಬೇರೆ ಯಾವ ಮೋರ್ಚೆಗಳಿಗಾಗಲಿ ಇಷ್ಟೊಂದು ಅವಕಾಶಗಳಾಗಲಿ ಆದ್ಯತೆಗಳಾಗಿರಲ್ಲ. ಅದರಿಂದ ಒಂದಲ್ಲ ಒಂದು ಅವಕಾಶ ನಮ್ಗೆ ಸಿಗ್ತಾ ಇರುತ್ತೆ. ನಾವು ಸಕ್ರಿಯವಾಗಿ ಆಕ್ಟಿವ್ ಆಗಿ ನಾವು ಪಕ್ಷ ಸಂಘಟನೆ ಮಾಡಬೇಕು, ಪಕ್ಷದ ಕೆಲಸಗಳು ಮಾಡಿಕೊಂಡು ಪಕ್ಷ ಕೊಟ್ಟಂತ ಎಲ್ಲ ಒಂದು ಸಂಘಟನೆ ಮಾಡ್ಕೊಂಡು ಬಂದಾಗ ಖಂಡಿತ ಒಂದಲ್ಲ ಒಂದಿನ ನಮ್ಮನ್ನ ಯಾವುದೇ ಕಾರಣಕ್ಕೂ ಪಕ್ಷ ಕೈ ಬಿಡಲ್ಲ, ಒಂದಲ್ಲ ಒಂದಿನ ಗುರುಸುತ್ತೆ, ಖಂಡಿತ ಒಳ್ಳೆ ಜವಾಬ್ದಾರಿ ಕೊಡುತ್ತೆ ಅನ್ನೋದಕ್ಕೆ ಫಾರ್ ಎಕ್ಸಾಂಪಲ್ ಈಗ ನಾನೇ ಇದ್ದೀನಿ, ತೇಜಸ್ವಿನಿ ಸೂರ್ಯ ಇದ್ದಾರೆ, ಪ್ರತಾಪ್ ಸಿಂಹ ಇದ್ದಾರೆ. ಅದರಿಂದ ಯುವ ಮೋರ್ಚಾ ಬಂದ್ಬಿಟ್ಟು ಅತ್ಯಂತ ತುಂಬಾ ಒಂದು ಬಲಿಷ್ಠವಾದಂತ ಒಂದು ಮೋರ್ಚಾ ಯುವ ಮೋರ್ಚಾ ಆಗಿರೋದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ಮುಂಬರುವ ಲೋಕಸಭಾ ಎಲೆಕ್ಷನ್ ಅಲ್ಲಿ ನಮ್ಮ NDA ಅಭ್ಯರ್ಥಿಯಾದಂತಹ ಮಲ್ಲೇಶ್ ಬಾಬು ಅವರನ್ನ ನಾವು ಕೋಲಾರ ಒಂದು ಜಿಲ್ಲೆಯಲ್ಲಿ ಮುಳಬಾಗಿಲು ಕ್ಷೇತ್ರದಲ್ಲಿ ಕಳೆದ ಒಂದು ಚುನಾವಣೆಯಲ್ಲಿ ಕೂಡ 112,000 ಮತಗಳನ್ನು ಕೊಟ್ಟಿದ್ದೇವೆ. ಈ ಸತಿ ಇನ್ನೂ ಅತ್ಯಧಿಕ ಮತಗಳನ್ನು ಕೊಟ್ಟು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಮೊದಲನೇ MPಯನ್ನಾಗಿ ನಮ್ಮ ಕೇಂದ್ರ ಕಳಿಸಿ ನಮ್ಮ ನರೇಂದ್ರ ಮೋದಿಜಿಯವರನ್ನ 400 ಗಡಿ ದಾಟಿ ಮತ್ತೊಮ್ಮೆ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು, ಮತ್ತೊಮ್ಮೆ ವಿಶ್ವಗುರು ಮಾಡೋದಕ್ಕೆ ಅವ್ರು ನಾವೆಲ್ಲ ಕೂಡ ಕೈ ಜೋಡಿಸ್ಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಇನ್ನು ಇರೋ ಬರೀ 14 ದಿನ ನಮ್ಮ ತೇಜಸ್ ಹೇಳಿದಂಗೆ ಯಾರು ಕೂಡ ನಾವು ಎಲ್ಲರೂ ಕೂಡ ಕಾಲಿಗೆ ಚಕ್ರ ಕಟ್ಕೊಂಡು ಪ್ರತಿಯೊಂದು ಮನೆ ಮನೆಗೆ ಹೋಗ್ಬೇಕಂತ ಯುವಕರದು ತುಂಬಾ ಆದ್ಯತೆ ಇರೋದ್ರಿಂದ ಪ್ರತಿಯೊಬ್ಬ ಕೂಡ ಪ್ರತಿಯೊಂದು ಮನೆ ಕೂಡ ಯುವಕರು ಇರ್ತಾರೆ, ಪ್ರತಿಯೊಬ್ಬರು ಕೂಡ ಅವ್ರಿಗೆಲ್ಲ ನಾವು ಅವೇರ್ನೆಸ್ ಕೊಟ್ಟು ಈ ಬಾರಿ ನಾವು ಎಷ್ಟು ನಾವು ಲೀಡ್ ಕೊಡ್ಬೇಕಂತ ಈ ಒಂದು ಸಂದರ್ಭ ಹೇಳ್ತಾ ಈ ಒಂದೆರಡು ಮಾತುಗಳು ಮಾತಾಡೋ ಅವಕಾಶ ಮಾಡ್ಕೊಂಡು ಎಲ್ಲರಿಗೂ ಒಂದು ಎರಡು ಮಾತುಗಳು ಮುಗಿಸ್ತೇನೆ. ಎಲ್ಲರೂ ಸಮಯ ಅಭಾವ ಇರೋದ್ರಿಂದ ಬೇಗ ಮುಗಿಸ್ತಾ ಇದ್ದೀವಿ, ದಯವಿಟ್ಟು.